अमित शा संधान बलिकवू कूड़ा महागड़ी क्याते इन्नू कूड़ा निल्ता इल्ल महाराष्ट्र विधानसभेयल्लि गड़ी बग्गे निर्णय मंडने गड़ी विचारदल्लि निर्णय मंडिसिद सीएं एकनाथ शिंदे महाराष्ट्र विधानसभेयल्लि गड़ी निर्णय मंडिसिरुवंतद्दु सीएं एकनाथ शिंदे अवरु गड़ी विचारदल्लि ಬೆಳಗಾವಿ ಸೇರಿ 865 ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಮತ್ತೆ ಗಡಿ ಕ್ಯಾತಿಯನ್ನ ಮಹಾರಾಷ್ಟ್ರದವರು ತೆಗೆತಿದ್ದಾರೆ ಬೆಳಗಾವಿ ಭಾಲ್ಕಿ ಕಾರವಾರ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಸಿಎಂ ಶಿಂದೆ ನಿರ್ಣಯವನ್ನ ಮಂಡಿಸಿದ್ದಾರೆ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ನಿರ್ಣಯವನ್ನ ಶಿಂದೆ ಮಂಡಿಸಿದ್ದಾರೆ ಭಾಷಾವಾರು ಪ್ರಾಂತ್ಯವಾಗಿ ವಿಂಗಡನೆ ಆದಾಗಿನಿಂದ ಅನ್ಯಾಯ ಆಗಿದೆ ಅನ್ಯಾಯದ ವಿರುದ್ಧ ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದೇವೆ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡುತ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನಿರ್ಣಯ ಮಂಡಿಸಿದ ಶಿಂದೆ राज्याची पुनर्रचना झाल्यानंतर तत्कालीन मुंबई राज्यातील बेळगाव चंदगड तालुका वगळून विजापूर धारवाड व कारवार हे मराठी भाषिक जिले पूर्वीच्या मैसूर राज्यात विलीन करण्यात आले महाराष्ट्राने खेडे हे घटक भौगोलिक सलगता मराठी किंवा कन्नड भाषिक लोकांची सापेक्ष बहुसंख्या व लोकेच्या या सूत्रानुसार फेररचनेची मागणी करून कर्नाटकातील 865 सीमावादित गावावर दावा सांगितला आणि ज्या अर्थी महाराष्ट्र राज्य शासनाने दावा केलेली 865 गाव महाराष्ट्रात समाविष्ट व्हावे म्हणून महाराष्ट्र शासनाने केंद्र शासन व कर्नाटक राज्य शासन यांच्या विरुद्ध मान्य सर्वोच्च न्यायालयात दिनांक 29/3/2004 रोजी मूळ दावा क्रमांक 4/2004 वर सुनावणी 4 दाखल केला मान्य सर्वोच्च न्यायालयात अंतरिम अर्ज 11/2014 वर सुनावणी अंतिम दिनांक 12/9/2014 रोजी दाव्यातील साक्षी पुरावे नोंदवण्यासाठी मान्य कोर्ट कमिशनर म्हणून मान्य मनमोहन सरी अमित शा संधानद बळिकवू कूड ई विचारवागि एरडू राज्यगळु सुम्मने इरबेकु एनु मातनाडबारदु अन्नो ओंदु सूचने मेलू कूड ಇದೀಗ ಮಹಾಗಡಿ ಕ್ಯಾತಿಯನ್ನ ಮಹಾರಾಷ್ಟ್ರದ ಸಿಎಂ ತೆಗೆತಿದ್ದಾರೆ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಗಡಿ ಬಗ್ಗೆ ನಿರ್ಣಯವನ್ನ ಮಂಡನೆ ಮಾಡಿದ್ದಾರೆ ಏಕನಾಥ ಶಿಂಧೆ ಅವರು ಗಡಿ ವಿಚಾರವಾಗಿ ಬೆಳಗಾವಿ ಸೇರಿದಂತೆ 865 ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಬೇಕಾಗಿದೆ ಭಾಷಾವಾರು ಪ್ರಾಂತ್ಯವಾಗಿ ವಿಂಗಡಣೆ ಆದಾಗಿನಿಂದಲೂ ಕೂಡ ಮಹಾರಾಷ್ಟ್ರಕ್ಕೆ ಅನ್ಯಾಯ ಆಗಿದೆ 865 ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನೋ ಒಂದು ನಿರ್ಣಯವನ್ನ ಮಂಡಿಸಲಾಗಿದೆ ಬೆಳಗಾವಿ ಭಾಲ್ಕಿ ಕಾರವಾರ ಸೇರಿದಂತೆ 865 ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ನಿರ್ಣಯ ಮಂಡಿಸಿದ್ದಾರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ ಶಿಂದೆ ಇಸಿಗಾಗ್ಲೇ ಹೈಕಮಾಂಡ್ ಸೂಚನೆ ಮೇರೆಗೆ ಎರಡೂ ರಾಜ್ಯಗಳು ಕೂಡ ಈ ಒಂದು ವಿಚಾರವಾಗಿ ಗಡಿ ಕ್ಯಾತೆ ವಿಚಾರವಾಗಿ ಯಾವುದೇ ನಿರ್ಧಾರ ಅಥವಾ ಬಹಿರಂಗವಾಗಿ ಹೇಳಿಕೆಗಳನ್ನ ಗಲಾಟೆಗಳು ನಡೆಯಬಾರದು ಅನ್ನೋ ಸೂಚನೆ ಆದರೂ ಕೂಡ ಈ ಒಂದು ವಿಚಾರವಾಗಿ 865 ಗ್ರಾಮ ನಮ್ಮಿಗೆ ಸೇರಬೇಕು ಅಂತ ಏಕನಾಥ್ ಶಿಂದೆ ಅವರು ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡುತ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ